ಸ್ಪಾಂಡಿಲಿಟಿಸ್ ಸಮಸ್ಯೆ ಇರಲಿ, ನಂಬರ್ 4-5-S1 ಸಮಸ್ಯೆಗೆ ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಯಾವುದೇ ದುಬಾರಿ ವೆಚ್ಚವಿಲ್ಲದೆ ನಿಮ್ಮ ಸಮಸ್ಯೆಗಳಿಗೆ 5 ನಿಮಿಷದಲ್ಲಿ ಪರಿಹಾರ ಕೊಡ್ತಾರೆ ಡಾಕ್ಟರ್ ಮೆಹಬೂಬ್ ಖಾನ್. ಭೇಟಿ ಕೊಡಿ ಮೈಸೂರು ಜಿಲ್ಲೆ ಕೆಆರ್ ನಗರ ಪಟ್ಟಣದ ವಾಣಿ ವಿಲಾಸ ರಸ್ತೆಯ ರೆಹಮಾನ್ ಬೋನ್ ಸೆಟ್ಟರ್ ಕ್ಲಿನಿಕ್ ಶಿಕ್ಷಕರ ಭವನದ ಎದುರಿಗೆ. ಬೆಳಗ್ಗೆ 7 ರಿಂದ ಸಂಜೆ 4:30 ರವರೆಗೆ ಕ್ಲಿನಿಕ್ ತೆರೆದಿರುತ್ತೆ. ಶನಿವಾರ ರಜೆ. ಐ ಪರ್ಸನಲಿ ಹ್ಯಾಡ್ ಎ ಹಿಪ್ ಪ್ರಾಬ್ಲಮ್. ಸುಮಾರು 15 ವರ್ಷದಿಂದ ಪ್ರಾಬ್ಲಮ್ ಇತ್ತು. ನಾನೊಂದು 20-25 ಆರ್ಥೋಪೆಡಿಕ್ ಡಾಕ್ಟರ್ಸ್ಗೆ ತೋರಿಸಿದ್ದೆ, ಯಾರೂ ಏನೂ ಆಗಿಲ್ಲ. ಒಂದು 2-3 MRI ಸ್ಕ್ಯಾನ್ಸು ಮತ್ತು ಎಕ್ಸ್ರೇಸು. ಸೊ ಲಾಸ್ಟ್ ವೀಕ್ ಇಲ್ಲಿ ಬಂದು ಡಾಕ್ಟರ್ ಟ್ರೀಟ್ ಮಾಡಿದ್ರು. ಐ ಆಮ್ ಫೈಂಡಿಂಗ್ ಲಾಟ್ ಆಫ್ ರಿಲೀಫ್. ಎಷ್ಟು ಜನ ಆದ್ರೂ ಇರ್ಲಿ, ಇಂಥವ್ರು ಇನ್ನು 25 ಜನ ಕಂಪನಿ ಬರಲಿ. ಇನ್ನು ನೀವು ಹೆಸರು ನನಗೆ 12 ಜನದ ಹೆಸರು ಹೇಳಿ ನೋಡೋಣ. ಕಂಪನಿಗಳು ಒಂದು, 2, 3, 4, 5, ಈಗ ಎಷ್ಟು 12 ಕೂಡ ನೀವು ಸೇರಲ್ಲ. ನಾವು 7,000 ಜನ ಇದ್ದೀವಿ. ನಾವು ಆಭರಣ ವರ್ತಕರು ಬೆಂಗಳೂರಿನಲ್ಲಿ ನಾವು 7,000 ಜನ ಇದ್ದೀವಿ. 12 ಜನ ಕೂಡ ಇಲ್ಲ. 12 ಎಕ್ಸ್ಟ್ರಾ ಏನಂದರೆ ಏನು ಬ್ರ್ಯಾಂಚಸ್ಸು ಎಲ್ಲ ಸೇರಿಕೊಂಡ್ರೆ 50 ಜನ ಇಲ್ಲ. ಅವರು ಎಲ್ಲ ಸಣ್ಣ ಕೆಲಸ ಅಂದರೆ ನನ್ನ ಮನೆಯಲ್ಲಿ ನನ್ನದು ವಾಲೆ ಮುರಿದೋಗಿದೆ. ನಾನು ಜಾಯ ಅಲುಕಾಸಿಗೆ ಹೋದರೆ ಅವ್ರು ಮಾಡಿಕೊಡಲ್ಲ. ಮಾಡದೇ ಇಲ್ಲ ಅವರು, ಇದು ನಾ ಮಾಡಲ್ಲ ಅಂತಾರೆ. ನಮ್ಮಲ್ಲಿ ಬರ್ರಿ ನೀವು. ಒಂದು ಮಾಂಗಲ್ಯ ಚೈನ್ ಅಂದ ತಕ್ಷಣ ಮಾಂಗಲ್ಯ ಸುತ್ತಬೇಕು. ಮದುವೆ ಮನೆಯಲ್ಲಿ ಹೋಗಿ 2 ಮಾಂಗಲ್ಯ ಮತ್ತು ಒಂದು ಲಕ್ಷ್ಮೀ ಕಾಸು ಶಂಕು ಚಕ್ರ ಎಲ್ಲ ಹಾಕಿ ಸುತ್ತಬೇಕು. ಅವ್ರಿಗೆ ಸುತ್ತಿ ಫಿಕ್ಸ್ ಮಾಡಿ ಕೊಡಬೇಕು. ಅಕ್ಸಾಲಿಗ್ರೆ ಬೇಕು, ನಾವೇ ಬೇಕು. ಅಕ್ಸಾಲಿಗ್ರ ಹತ್ರ ಹೋಗೋದಕ್ಕೆ ನಮ್ಮ ಗ್ರಾಹಕರಿಗೆ ಭಯ. ಅವ್ರು ಏನು ವ್ಯತ್ಯಾಸ ಆಗಿಬಿಡ್ತಾರೆ. ನಮ್ಮಲ್ಲಾದರೆ ತೂಕ ಮಾಡಿಕೊಡ್ತೀವಿ, ತೂಕ ಮಾಡ್ತಾ ಇದ್ಕೊಳ್ತೀವಿ. ಇವೆಲ್ಲ ಸಣ್ಣ ಕೆಲಸಗಳಿಗೆ ನಾವು 1 ರೂಪಾಯಿ ದುಡ್ಡು ತೆಗೆದುಕೊಳ್ಳೋದಿಲ್ಲ. ನನ್ನಂಥ 100,000 ಜನ ಇದ್ದಾರೆ, ಅವರು ಕೂಡ ತೆಗೆದುಕೊಳ್ಳಲ್ಲ. ಕಸ್ಟಮರ್ಗೆ ನಾವು ಎಷ್ಟು ಸರ್ವಿಸ್ ಕೊಡ್ತೀವೋ ಅವ್ರು ನಮ್ಮನ್ನು ಬೆಳೆಸ್ತಾರೆ ಅನ್ನೋ ಭಾವನೆ ನಮಗಿದೆ. ಇಷ್ಟು ವ್ಯವಹಾರ ಬೆಳೆದಿದೆಯಲ್ಲ, ಇಷ್ಟೊಂದು ಇದಾಗಿದೆಯಲ್ಲ, ನಮಗೆ ವ್ಯವಹಾರಕ್ಕೆ ಏನೂ ಕೊರತೆ ಇಲ್ಲ. ಅಂದರೆ ಬೆಂಗಳೂರು ಬಂದು ಗ್ಲೋಬಲೈಸೇಷನ್ ಆಗಿ ತೊಂದರೆ ಆಯಿತು ಏನೂ ಇಲ್ಲ? ಇಲ್ಲವೇ ಇಲ್ಲ, ನಮಗಂತೂ ಇಲ್ಲವೇ ಇಲ್ಲ. ಆಭರಣ ವರ್ತಕರಿಗೆ ಪರ್ಟಿಕ್ಯುಲರ್ ನಾಗರಾಜ್ಗಂತೂ ಇಲ್ಲವೇ ಇಲ್ಲ. ಬರೋರೆಲ್ಲ ಬರಲಿ, ನಾವು ಕಾಂಪೀಟ್ ಮಾಡ್ತೀವಲ್ಲ ಅವ್ರ ಜೊತೆಲಿ, ನಾವು ಬೆಳ್ಕೊಂಡ್ಬಿಡ್ತೀವಿ. ನಾವು ಯಾರ ಜೊತೆ ಕಾಂಪೀಟೇ ಮಾಡಲ್ಲ. ನಮ್ಮದು ಯಾವ ರೀತಿ ಇರುತ್ತೆ ಅಂತಂದರೆ, ಅವರೆಲ್ಲರಿಗಿಂತ ಕಡಿಮೆ ದರದಲ್ಲಿ ನಾವು ಕೊಡ್ತಾ ಇರ್ತೀವಿ. ಮೊದಲಿಂದ ನಮಗೆ ಹೆಚ್ಚಿನ ನಫೆ ಬೇಕಿಲ್ಲ ನಮಗೆ. ಅವರೆಲ್ಲ ಕಾಸ್ಟ್ ಎಲ್ಲ ಜಾಸ್ತಿ ಹಾಕಿರ್ತಾರೆ. ನಮ್ಮಲ್ಲಿಲ್ಲ ಅದು. ಮತ್ತೆ ಈಗ ಹೊಸ ಹೊಸ ಆಭರಣಗಳು ಏನು ಹೇಳ್ತಿದ್ರಲ್ಲ, ನಮ್ಮ ಹಳೆಯ ಸಾಂಪ್ರದಾಯಿಕ ಒಂದು ಡಿಸೈನ್ಸ್ ಅದಕ್ಕೇನಾದ್ರೂ ಕುಂದು ಬಂದಿದೆಯಾ ಸರ್? ಇಲ್ಲವೇ ಇಲ್ಲ. ಈಗಲೂ ಕೂಡ ಮಾವಿನಕಾಯಿ ಸರ ಮಾಡ್ಕೊಳ್ಳೋರಿದ್ದಾರೆ, ಅವಲಕ್ಕಿ ಚೇನ್ ಮಾಡ್ಕೊಳ್ಳೋರಿದ್ದಾರೆ, ಕಪ್ಪ ಮಾಡ್ಕೊಳ್ಳೋರಿದ್ದಾರೆ, ಕಾಲಂದಿಗೆ ಮಾಡ್ಕೊಳ್ಳೋರಿದ್ದಾರೆ, ಕಾಸಿನ ಸರ ಮಾಡ್ಕೊಳ್ಳೋರಿದ್ದಾರೆ. ಇದೇನು ಅಂದರೆ
ಎಲ್ಲ ಬಡ್ತೋದ್ರು ಕೂಡ ಕೆಳಗಡೆ ರಾಗಟೆ ಮಾಡ್ಕೊಳ್ಳೋರಿದ್ದಾರೆ, ಜಡೆ ಬಿಲ್ಲೆ ಮಾಡ್ಕೊಳ್ಳೋರಿದ್ದಾರೆ, ಸೂರ್ಯ ಚಂದ್ರ ಮಾಡ್ಕೊಳ್ಳೋರಿದ್ದಾರೆ. ಸಾಂಪ್ರದಾಯಿಕ ಆಭರಣಗಳು ಎಲ್ಲೂ ಕುಂದು ಬಂದಿಲ್ಲ. ಎಲ್ಲೂ ಕುಂದಾಗಿಲ್ಲ. ಅಂದ್ರೆ ಒಬ್ಬ ವ್ಯಾಪಾರಸ್ಥನ ಗುಣ ಏನು ಅಂದ್ರೆ ಅಳೋ ಗುಣ. ಎಷ್ಟು ಸಂಪಾದನೆ ಮಾಡಿದ್ರೂ ಕೂಡ ನನಗೆ ಕೊರತೆ ಇದೆ ಅನ್ನೋ ಒಂದು ಅಳೋ ಗುಣ ಇದೆ. ಅಳೋ ಗುಣ ಕಳ್ತಾರೆ ಹೊರತು ನಿಜವಾಗ ಅಲ್ಲವೇ ಅಲ್ಲ. ನಮ್ಮಲ್ಲಿ ಇಷ್ಟು ಹಣ ಎಲ್ಲಿ ಸೇರಿತು ನಿಮಗೆ? ಇಷ್ಟೊಂದು ನಾವು ಬಿಲ್ಡಿಂಗ್ ತೆಗೆದುಕೊಂಡ್ವಿ, ಜಾಗ ತೆಗೆದುಕೊಂಡ್ವಿ, ಸೊ ಬಾಡಿಗೆ ಬರುತ್ತೆ, ಎಲ್ಲಿಂದ ಬಂತು? ಎಲ್ಲ ಆ ಗ್ರಾಹಕರು ಕೊಟ್ಟಿದ್ದ ದುಡ್ಡೇ ಅಲ್ವ ನಮ್ಮೆಲ್ಲ ಸೇರಿರೋದು. ಇದಲ್ಲದೆ ಜ್ಯುವೆಲರಿ ಡಿಸೈನರ್ಸ್ ಅಂತ ಈಗ ಒಂದು ಕೋರ್ಸ್ ಬಂದ್ಬಿಟ್ಟಿದೆ, ಅದನ್ನ ಕಲಿಯೋರಿದ್ದಾರೆ. ಎಷ್ಟು ಜನ ಇದ್ದಾರೆ? ನಾನು ಸಿಂಪಲ್ ನಾನು ಹೇಳ್ತೇನೆ ನೋಡಿ, ಎಷ್ಟು ಜನ ಇದ್ದಾರೆ. ಅದನ್ನು ನಡೆಸೋರು ಇಬ್ಬರು ಅಥವಾ ಮೂರು ಕಂಪನಿಗಳು, ಮೂರು ಕಂಪನಿಗಳಿಗೆ ಅಥವಾ ಎರಡು ಅಥವಾ ಮೂರು ಏನು ಅಟೆಂಡೆಂಟ್ಸು, 20 ಜನ 30 ಜನ ಸೇರ್ತಾರೆ. ವರ್ಷಕ್ಕೆ 3 ಕೋರ್ಸ್ ಮಾಡ್ತಾರೆ. ವರ್ಷಕ್ಕೆ ಒಂದು 100 ಜನ ಅಥವಾ 150 ಜನ ಹೊರಗಡೆ ಬರ್ತಾರೆ. ಅವ್ರು ಯಾರೂ ಇಲ್ಲಿ ನಿಲ್ಲೋದೇ ಇಲ್ಲ. ಅವ್ರು ಆ್ಯನಿಮೇಷನ್ ಮಾಡ್ಕೊಳ್ತಾರೆ, ಹೋಗ್ತಾ ಇರ್ತಾರೆ ಇನ್ನೊಂದು ಕಡೆ. ಜ್ಯುವೆಲ್ರಿ ಕೋರ್ಸ್ ಮಾಡ್ತಾರೆ ಅಷ್ಟೇ, ಹೆಸರಿಗೆ ಮತ್ತೆ ಆ್ಯನಿಮೇಷನ್ಗೆ ಹೋಗ್ಬಿಡ್ತಾರೆ ಎಲ್ಲ. ನಮ್ಮ ಅಕ್ಕ ಸಾಲಿಗರು ಅವ್ರನ್ನ ಬೀಟ್ ಮಾಡ್ಲಿಕ್ಕೆ ಆಗ್ತಾ ಇದೆಯಾ ಇಲ್ವಾ? ಅವ್ರಿಗೆ ತೊಂದರೆ ಆಗಿದೆ ನಿಜ, ಅಕ್ಕ ಸಾಲಿಗರಿಗೆ ತೊಂದರೆ ಆಗಿದೆ ನಿಜ. ಆದರೆ ಅವ್ರ ಜೀವನ ನಿರ್ವಹಣೆಗೆ ತೊಂದರೆ ಆಗಿರೋ ಥರ ನನಗೆ ಕಾಣಲ್ಲ. ಮೊದಲು 100 ಮಿಲಿಗ್ರಾಮ್ ಚಿನ್ನ ಅವ್ರು ಮಿಕ್ಕಿದ್ರೆ 3 ರೂಪಾಯಿ ಸಿಗ್ತಾ ಇತ್ತು, ಇವತ್ತು 50 ರೂಪಾಯಿ ಸಿಗುತ್ತೆ. 1 ಗ್ರಾಮ್ ಚಿನ್ನ 5,000 ರೂಪಾಯಿ. ನಮ್ಮ ಕೆಲಸಗಾರ ನಾನು ಕೇಳ್ತೀನಿ, ಅಪ್ಪ ನಿಮಗೆ ಜೀವನಕ್ಕೆ ಏನು ಮಾಡಬೇಕು ಸರ್? ನಮಗೆಲ್ಲ ಏನು ಬೇಡೋಣ, 1,500-2,000 ರೂಪಾಯಿ ಒಂದು ದಿನಕ್ಕೆ ನಿಮಗೆ ನಿರ್ವಹಣೆಗೆ ಸಿಕ್ಕಿದ್ರೆ ಸಾಕು ನಮಗೆ, ನಮಗಾಗುತ್ತೆ ಅಷ್ಟು. ಏನು ಕೆಲಸ ಮಾಡಿದ್ರೆ ಮಿಗುತ್ತೆ ನಮಗೆ? ಅಕ್ಸಾಲಿಗರಲ್ಲಿ ಆ ರೀತಿ ಮೈಗಳರು ಕೆಲಸ ಮಾಡಲ್ಲ ಅಷ್ಟೇ, ಮೈಗಳ್ಳತನ ಇಲ್ಲದೇ ಇರೋರು ಎಲ್ಲರೂ ಚೆನ್ನಾಗಿದ್ದಾರೆ. ಅಂದ್ರೆ ನಮ್ಮ ಹಳೆ ಒಂದು ಶೈಲಿನೆಲ್ಲ ಸಂರಕ್ಷಿಸಬೇಕು ಅಂತಿಲ್ಲ, ಅವೆಲ್ಲ ಜೀವಂತವಾಗಿದೆ. ಜೀವಂತವಾಗಿದೆ. ಇನ್ನೇನು ಸವಾಲುಗಳಿದ್ದಾವೆ ಸರ್, ಇದು ಜ್ಯುವೆಲರಿ ಇಂಡಸ್ಟ್ರಿ ಇರ್ಬೋದು, ನೀವು ಕಂಡಾಗ ಏನು ಸವಾಲು ಏನಿದೆ, ಏನು ಸರ್ಕಾರದಿಂದ ಸವಲತ್ತು ಮಾಡಿಕೊಡ್ಬೇಕಿತ್ತು? ಬೇಕಷ್ಟು ಮಾಡಿದ್ದಾರೆ ಸರ್ಕಾರ, ಏನೂ ಕಡಿಮೆ ಮಾಡಿಲ್ಲ. ನಾವು 3% GST ಇಟ್ಕೊಂಡಿದ್ದಾರೆ. 3% ದೊಡ್ಡದಲ್ಲ, ನಾವು ಕೊಡುಗೆ ಕೊಡಬೇಕು. ನಾವು ದೇವಸ್ಥಕ್ಕೆ 3% ಕೊಡದೇ ಇದ್ರೆ ಹಾಗೆ, ನಾವೇ ಬೆಳೆದ್ರೆ ಹಾಗೆ, ನಮ್ಮ ದೇಶನ ಬೆಳಿಬೇಕಲ್ಲ, ಅದ್ರ ಬಗ್ಗೆ ನಮ್ಮ ಚಿಂತನೆ ಇರಬೇಕಲ್ಲ. ಸರ್ಕಾರ ಬೇಕಾದಷ್ಟು ಸವಲತ್ತುಗಳು ಕೊಟ್ಟಿದೆ, ಸಾಕು ನಮ್ಗೆ ಇನ್ಕಮ್. ಹೌದು, ನಿಜ. ಅದನ್ನು ನಾನು ಹೇಳಿದ್ದಲ್ಲ ಆಗಲೇ ನಿಮಗೆ, ಅಳೋ ಅಭ್ಯಾಸ ನಮಗೆ ಬೆಳೆದ್ಬಿಟ್ಟಿದೆ, ಅದಕ್ಕೋಸ್ಕರ ನಾವು ಅಳ್ತೀವಿ. ಮತ್ತೆ ನಮ್ಮ ಭಾರತೀಯ ಹೆಣ್ಮಕ್ಳು ಒಡವೆ ಹಾಕೊಳ್ಳೋ ತನಕ ಈ ಇಂಡಸ್ಟ್ರಿಗೆ ಏನು ತೊಂದರೆ ಇಲ್ಲ ಅಲ್ವಾ? ಅಲ್ಲಮ್ಮ, ಅವ್ರು ಹಾಕ್ಕೊಂಡೇ ಹಾಕ್ಕೊಳ್ತಾರಮ್ಮ. ಯಾವಾಗಿಲ್ಲ ಅಂದರೂ ಕೂಡ ಮದುವೆ ಮೇಲೆ ಹಾಕ್ಕೊಳ್ತಾ ಇರ್ತಾರಮ್ಮ, ಮಗಳು ಮದುವೆಗೆ ಹಾಕ್ಕೊಳ್ತಾರಮ್ಮ, ಸೊಸೆಗೆ ಮದುವೆಗೂ ಹಾಕ್ಕೊಳ್ತಾರಮ್ಮ. ಮನೇಲಿ ಒಂದಿಷ್ಟು ಇಡಬೇಕು ಚಿನ್ನ ಅನ್ನೋದು ಅಲ್ಲಮ್ಮ, ಅವ್ರಿಗೆ 100 ಗ್ರಾಮ್ 200 ಗ್ರಾಮ್ ಅಲ್ಲಮ್ಮ, ಕೆಜಿಗಟ್ಟಲೆ ಇಡಬೇಕು ಅಂತ ಆಸೆಮ್ಮ. ನೀವು ಯಾರನ್ನಾದರೂ ಕೇಳಿ, 2 ಎಳೆ ಸರ ಇರುತ್ತೆ, ಮಾಂಗಲ್ಯ ಚೈನು ಒಂದು ಇದ್ದೇ ಇರುತ್ತೆ, 2 ಜೊತೆ ಬಳೆ ಇರುತ್ತೆ, ಒಂದು 5 ಜೊತೆ 6 ಜೊತೆ ವಾಲೆ ಇರುತ್ತೆ, ಇಷ್ಟು ಮಿನಿಮಮ್ ಇರುತ್ತೆ. ಯಾರು ಡಿಮ್ಯಾಂಡ್ ಯಾರು ಮಾಡಲ್ಲ ಇಲ್ಲಮ್ಮ ಡಿಮ್ಯಾಂಡ್. ಈಗ ಎಲ್ರಿಗೂ ಇನ್ಕಮ್ ಜಾಸ್ತಿ ಇದೆಯಮ್ಮ. ಈಗ ನಮ್ಮ ಆರ್ಯವೈಶ್ಯರಲ್ಲಿ ಒಂದು ಕಾಲದಲ್ಲಿ ಓದಿದ ಮಕ್ಕಳೇ ಇರ್ತಾ ಇರಲಿಲ್ಲ, ಈಗ ಪ್ರತಿ ಮನೆಯಲ್ಲೂ ಇಂಜಿನಿಯರ್ಗಳಿದ್ದಾರೆ.
ಇಂಜಿನಿಯರ್ಗಳಿಲ್ಲದೆ ಇರೋ ಮನೆ ನಮ್ಮ ಆರ್ಯವೈಶ್ಯ ನಿಲ್ಲವೇ ಇಲ್ಲ. ಅಂದರೆ ಕಾಲಕ್ಕೆ ತಕ್ಕಂಗೆ ಬೆಳೀತಾ ಇದ್ದಾರೆ, ಅವ್ರ ಇನ್ಕಮ್ಮು ಜಾಸ್ತಿ ಆಗ್ತಾ ಇರೋದು. ಸ್ವಯಾರ್ಜಿತ ಜಾಸ್ತಿ ಆಗ್ತಾ ಇದೆ. ಒಬ್ಬ ಸಕ್ಸಸ್ಫುಲ್ ಉದ್ಯಮಿ ಆಗೋಕ್ಕೆ ಏನು ಅವಶ್ಯಕತೆ ಇದೆ ಅಂತ ಹೇಳಿ? ಒಂದೇ ಮಾತು, ಒಳ್ಳೆ 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 ಭಾವನೆಗಳು, ಬೇರೆಯವ್ರ ಬಗ್ಗೆ ಪ್ರೀತಿ, ನಮ್ಮ ಸಮಾಜದ ಬಗ್ಗೆ ಚಿಂತನೆ, ಇಷ್ಟೇ ಸಾಕು. ಇದು ತುಂಬ ಏನು ಹೆಚ್ಚಿಗೆ ಬೇಕಿಲ್ಲ. ನಾನು ಬೆಳೆದು ಎಲ್ಲರನ್ನು ಬೆಳೆಸೋಣ ಅಂತ ಒಂದು ಸಚ್ಚಿಂತನೆ ಇದ್ದಿದ್ದರೆ ಎಲ್ಲ ನಡೆಯುತ್ತೆ. ಬೇರೆ ಸರ್, ನಿಮ್ಮನ್ನು ನೆನಪಿಟ್ಕೊಳ್ಳ, ನೀವು ನಾಗರಾಜ್ ಅವರು ಇವತ್ತು ಸಾಹಿತಿ ಆಗಿದ್ದೀರಾ, ಉದ್ಯಮಿ ಆಗಿದ್ದೀರಾ, ಮತ್ತು ಸಮಾಜ ಸೇವಾ ಎಲ್ಲ ಇದೆಲ್ಲ ಆಗದಿದ್ರೆ ಇದಾಗದಿದ್ರೆ ನೀವು ಏನಾಗ್ತಿದ್ರಿ? ನಾನು ಏನೂ ಆಗ್ತಾ ಇಲ್ಲ. ಇವಾಗ ಏನಾಗಿದ್ನೋ ಹಾಗೆ ಆಡ್ತಾ ಇದ್ದೆ. ಹೌದು, ನನಗೆ ಭಗವಂತನ ಕೃಪೆ ಮೇಲೆ ಅತೀವ ನಂಬಿಕೆ ಇದೆ, ಅತೀವ ನಂಬಿಕೆ ಇದೆ. ನಮ್ಮ ಅದೃಷ್ಟ ಇದೆಯಲ್ಲ, ಅದನ್ನು ಯಾರೂ ಚೇಂಜ್ ಮಾಡೋಕ್ಕಾಗೋದೇ ಇಲ್ಲ. ಅದೃಷ್ಟ ಅದಾಗಿ ಬೆಳೀತಾ ಬರುತ್ತೆ. ನಿಮ್ಮಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಜಾಸ್ತಿ ಇದೆ. ಪಾಸಿಟಿವ್ ಮೈಂಡ್ ಸೆಟ್ಟೇ ಇರಬೇಕಲ್ಲಮ್ಮ, ಅದಲ್ಲದೆ ಇನ್ನು ಬೇರೆ ಯಾಕೆ ಬೇಕು? ಸಕಾರಾತ್ಮಕ. ಹೌದು, ನಾವು ರಾಜಕಾರಣಿಗಳಲ್ಲ, ನಾವು ಸಾಮಾನ್ಯ ಪ್ರಜೆಗಳು. ಸಾಮಾನ್ಯ ಪ್ರಜೆಗಳಿಗೆ ಏನಿರಬೇಕು ಅದೆಲ್ಲ ನಮ್ಮಲ್ಲಿದೆ. ಇದಲ್ಲದೆ ನೀವು ಒಂದ್ಸರಿ ಹೇಳಿದ್ರಿ, ನೀವು ಓದಿದ್ದ ಕಾಲೇಜ್ ಹಿಡ್ಕೊಂಡು ಹೋಗಿ ಅಲ್ಲೆಲ್ಲ ಮರಗಳನ್ನ. ಹೌದು ಹೌದು, ಈಗ ಒಂದು ಏಳು ಇದರ ಜೊತೆಗೆ ನೀವು ಪರಿಸರ ಕಾಳಜಿನ ತೆಗೆದುಕೊಳ್ತಿದ್ದೀರಾ ಅಂತ. ನಮಗೆ ನಮ್ಮ 7 ವರ್ಷದ ಹಿಂದೆ ನಾವು 4 ಜನ ಸ್ನೇಹಿತರು ಸೇರಿಕೊಂಡ್ವಿ, ಮಾತಾಡ್ತಾ ಇದ್ವಿ. ಎಲ್ಲೋ ಗಿಡ ನೆಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ಇದ್ರು. ನನ್ನ ಇನ್ನೊಬ್ಬ ಸ್ನೇಹಿತ, ಎಲ್ಲಿ ಯಾಕೆ ಮಾಡಬೇಕು, ನಮ್ಮ ಕಾಲೇಜ್ ಸುತ್ತಮುತ್ತ ಮಾಡಬಾಡ ಅಂತ ನಾವು ಹೋದ್ವಿ. ನಮಗೆ ಒಂದು 5 ಜನ ಸ್ನೇಹಿತರು ನಾವು ಸೇರಿಕೊಂಡು ಹೋದ್ವಿ. ನಮ್ಮ ಕಾಲೇಜಿನ ಸುತ್ತಮುತ್ತ 250 ಗಿಡ ನೆಟ್ವಿ. ನಮ್ಮ ಕಾಲೇಜಿನ ಮುಂದೆ ಕದಂಬ ವೃಕ್ಷಗಳು. ಕದಂಬ ಕೇಳಿದ್ದೀರಾ? ಏನು ಹೇಳಿ ಅದರ ಬಗ್ಗೆ? ಕದಂಬರು ರಾಜ ಅಲ್ಲ ಅಲ್ಲಮ್ಮ, ಕದಂಬ ವೃಕ್ಷ ಅಂದರೆ ಹೈಯೆಸ್ಟ್ ಆಕ್ಸಿಜನ್ ಕೊಡುವಂಥ ವೃಕ್ಷ. ಉದ್ದಕ್ಕೆ ಬೆಳೆಯುತ್ತೆ, ಹೈಯೆಸ್ಟ್ ಆಕ್ಸಿಜನ್ ಕೊಡುತ್ತೆ, ಅರಳಿ ಮರಕ್ಕಿಂತ ಜಾಸ್ತಿ ಆಕ್ಸಿಜನ್ ಕೊಡುತ್ತೆ. ಆ ವೃಕ್ಷಗಳನ್ನ ನಾವು 73ನೇ ಬ್ಯಾಚ್ನಲ್ಲಿ ನಾವು ಹೊರಗೆ ಬಂದವರು. 73 ಗಿಡಗಳು ನೆಟ್ಟು ಬಂದಿದ್ದೀವಿ ನಾವು ನಮ್ಮ ಕಾಲೇಜಿನ ಸುತ್ತಮುತ್ತ. ಕಾಲೇಜಿನ ಹಾಸ್ಟೆಲ್ನಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಇತ್ತು. ಅಂದರೆ ಉಪಯೋಗಿಸಿರೋ ನೀರನ್ನ ಮತ್ತೆ ರೀಸೈಕಲ್ ಮಾಡಿ ಮತ್ತೆ ಎಲ್ಲದಕ್ಕೂ ಉಪಯೋಗಿಸೋದಕ್ಕೋಸ್ಕರ ಅದಕ್ಕೆ ಕೂಡ ನಮ್ಮ ಕೊಡುಗೆ ಕೊಟ್ವಿ. ಮತ್ತು ಹಾಸ್ಟೆಲ್ನ ಈಗ ಅಲುಮ್ನಿ ಅಸೋಸಿಯೇಷನ್ ಇದೆ, ಅಂದರೆ ಓದಿ ಬಂದವರು, ಅದಕ್ಕೆ ನಾನೊಬ್ಬ ಮೆಂಟರಾಗಿ ನನ್ನನ್ನು ಅವರು ನನಗೆ ತೆಗೆದುಕೊಂಡಿದ್ದಾರೆ. ನಾನು ನಮ್ಮ ವಾಣಿಜ್ಯ ಸಂಕೀರ್ಣದಲ್ಲಿ ನಾನು ಲೈಬ್ರರಿ ಮಾಡಿದಾಗ ನನ್ನ ತುಡಿತ ಇದ್ದಿದ್ದು ಯಾರು ಹಿರಿಯ ಬರಹಗಾರರು ಅಂತ. ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗದಿಂದ ಹಿಡಿದು ಅವರ ಪ್ರತಿಯೊಂದು ಪುಸ್ತಕನೂ ನಾನು ಮನಸ್ಸಿನಲ್ಲಿ ತುಂಬೋಗಿದ್ದೆ. ನನಗೆ ಅವರ ಎಲ್ಲ ಪುಸ್ತಕಗಳನ್ನು ಕೂಡ ನಾನು ಓದಿದ್ದೀನಿ. ನಾನು ಅವರ ಜೀವನ ರಹಸ್ಯಗಳು, ಆತ್ಮೀಯ ಸ್ನೇಹಿತರು, ಎಲ್ಲ ಪುಸ್ತಕಗಳು ಒಂದಕ್ಕಿಂತ ಒಂದು ಹಿರಿಯದವರು. ಅವ್ರ ಬಗ್ಗೆ ನೆನೆಸ್ತಾ ಹೋದಾಗೆಲ್ಲ ನಾವು ಎಷ್ಟು ಕುಬ್ಜರು ಅಂತ ನಮಗೆ ಅರ್ಥ ಆಗುತ್ತೆ. ಆ ಕುಬ್ಜತೆ ನಮ್ಮಲ್ಲಿ ಆವರಿಸ್ಕೊಂಡಾಗ ನಾವು ಅವ್ರ ಜೊತೆ ಯಾಕೆ ಬೆಳೀಬಾರ್ದು ಅನ್ನೋವಂಥ ಒಂದು ತುಡಿತ ಕೂಡ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತೆ. ಹಾಗೆ ಉಳಿದಾಗ ನನಗೆ ಮನಸ್ಸಿನಲ್ಲಿ ಬಂದದ್ದು ಅವರ ಒಂದು ಪ್ರತಿಮೆ ಯಾಕೆ ಸ್ಥಾಪಿಸಬಾರ್ದು ನನ್ನ ವಾಣಿಜ್ಯ ಸಂಕೀರ್ಣದಲ್ಲಿ ಅಂತ ಒಂದು ತುಡಿತ ಬಂತು. ಆ ರೀತಿಯಾಗಿ ನನ್ನ ಚಾಮರಾಜಪೇಟೆ 5ನೇ ಮೈನ್ ರಸ್ತೆಯ ಮೂಲೆ ಸಂಕೀರ್ಣದಲ್ಲಿ ಒಂದು ಡಿ ವಿ ಜಿ ಅವರ ಪ್ರತಿಮೆನ ನಾನು ನಮ್ಮ ಆರ್ಯವೈಶ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆಯಲ್ಲಿ ನಾನು ಸ್ಥಾಪಿಸಿದೆ.
ಸ್ಥಾಪಿಸಿ ಅಂದು ನಾಡಿನ ಹಿರಿಯ ಎಲ್ಲ ಲೇಖಕರನ್ನು ಬರಹೇಳಿ ಕರೆದು ಅವರ ಸಮ್ಮುಖದಲ್ಲಿ ಪ್ರತಿಮೆಯನ್ನು ಸ್ಥಾಪಿಸಿ ಆ ಪ್ರತಿಮೆಯ ಬಗ್ಗೆ ನನಗಿರುವಂಥ ಒಲವು, ಡಿ ವಿ ಜಿ ಅವ್ರ ಬಗ್ಗೆ ನನಗಿರುವಂಥ ಪ್ರೀತಿ, ಪ್ರೇಮ, ವಿಶ್ವಾಸ, ಮೌಕ್ತಿಕತೆ, ಸುಖ, ಸಂತೋಷ ಎಲ್ಲನೂ ವ್ಯಕ್ತಪಡಿಸಿದ್ದು ನಾನು ಅವರ ಪ್ರತಿಮೆಯನ್ನು ಅನಾವರಣಗೊಳಿಸಿದಾಗ. ನನ್ನ ಅತಿ ಪ್ರೀತಿಯ ಲೇಖಕರು ಅಂದರೆ ನಮ್ಮ ಡಿ ವಿ ಗುಂಡಪ್ಪನವರು, ಅವ್ರ ಜೊತೆಯಲ್ಲಿ ನಮ್ಮ ಭೈರಪ್ಪನವರು. ಕುವೆಂಪು ಅವರ ಕಾದಂಬರಿಗಳು ಎಷ್ಟು ಮೌಲ್ಯಯುತವೋ ನಮ್ಮ ಭೈರಪ್ಪನವರ ಮಾತುಗಳು ಕೂಡ ಒಂದಕ್ಕಿಂತ ಒಂದು ಉತ್ತಮ. ಭೈರಪ್ಪನವರ ಪುಸ್ತಕ ಓದ್ತಾ ಇದ್ದರೆ ಯಾವುದೇ ಒಂದು ಸಾಲನ್ನು ಕೂಡ ಮಿಸ್ ಮಾಡ್ಕೊಳ್ಳೋ ಆಗಿಲ್ಲ. ಒಂದು ಸಾಲು ಮಿಸ್ ಮಾಡ್ಕೊಂಡ ತಕ್ಷಣ ನಾವೆಲ್ಲೋ ಕಳೆದೋಗ್ಬಿಡ್ತೀವಿ ನಾವು. ಆ ರೀತಿಯಂಥ ಹಿರಿದಾದ ಬರಹಗಾರರು ಭೈರಪ್ಪನವರು. ನಮ್ಮ ಕುವೆಂಪು ಅವರೇನು ಕಡಿಮೆ ಅಲ್ಲ, ಕುವೆಂಪು ಅವರು ಇವರಿಗಿಂತ ಮೀರಿದವರು. ಅವ್ರದ್ದು ಕಾವ್ಯ ಇದೆಯಲ್ಲ, ಕಾವ್ಯ ಮತ್ತು ರಾಮಾಯಣ ಬಗ್ಗೆ ಅವ್ರು ಬರೆದಂಥ ಮಹಾಕಾವ್ಯ, ಇದು ತುಂಬ ಮೇರೆತ್ತರವಾದದ್ದು. ಈ ರೀತಿ ನಮ್ಮ ಕನ್ನಡದ ಹಿರಿಯ ಬರಹಗಾರೆಲ್ಲ ತಾರಾಸು, ಆನಾಕರು, ನರಸಿಂಹಯ್ಯ, ಮಾಸ್ತಿ ವೆಂಕಟೇಶಯ್ಯಂಗಾರು, ಪೂತಿ ನರಸಿಂಹಾಚಾರು, ಪಂಪ, ಜನ್ನ, ಹರಿಹರ, ಆಂಡಯ್ಯ, ಈ ಹಿರಿಯ ಬರಹಗಾರರು ಇವ್ರನ್ನೆಲ್ಲ ನೆನೆಸ್ಕೊಂಡಾಗ ನಾವೆಷ್ಟು ಕುಬ್ಜರು, ನಾವು ಏನೂ ಮಾಡಿಲ್ವಲ್ಲ, ನಾವು ಯಾವುದಕ್ಕೂ ತರವಲ್ಲ ಅನ್ನೋ ಭಾವನೆ ಬೆಳೆದು ಬಿಡುತ್ತೆ. ಇವ್ರಿಗೆಲ್ಲೂ ಇವರೆಲ್ಲರಿಗೂ ನಾನು ಇವತ್ತು ಏನು ಒಬ್ಬ ಸಣ್ಣ ಬರಹಗಾರನಾಗಿದ್ದಕ್ಕೆ ಕಾರಣ ಈ ಮಹತ್ ಕವಿಗಳೇ, ಮಹತ್ ಚಿಂತಕರೇ, ಮಹತ್ ಸಾಧಕರೇ. ಇವ್ರಿಗೆಲ್ಲರಿಗೂ ನನ್ನ ಮನಸ್ಫೂರ್ತಿಯಾದ ನಮನಗಳು.